संसार जीवन रहे। ಲೋಕಸಭಾ ಸದಸ್ಯರು ನಮ್ಮ ವಿಧಾನಸಭಾ ಸದಸ್ಯರು ಇಲ್ಲಿಯ ಕಾರ್ಪೊರೇಟರ್ ಇಲ್ಲಿಯ ಕಾರ್ಪೊರೇಟರ್ ಮುನ್ಸಿಪಲ್ ಪ್ರೆಸಿಡೆಂಟ್ ಕೂಡ ಹಾಗೂ ಸಮಾಧಾನಕರ ಬಹುಮಾನಗಳನ್ನು ಕೊಡಲಿಕ್ಕೆ ಕಾಂಟ್ರಾಕ್ಟರ್ ಮತ್ತು ಆಫೀಸರ್ಸ್ ನಾನು ಬರೀ ರಾಜಕಾರಣಿಗಳನ್ನ ಬ್ಲೇಮ್ ಮಾಡೋದಿಲ್ಲ ನಮ್ಮ ಕಾಂಟ್ರಾಕ್ಟರ್ಸ್ ಆಫೀಸರ್ಸ್ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಮನೆಯವರು ಯಾರಾದರೂ ಇಲ್ಲಿ ಬೀಳಬೇಕು ನಿಮ್ಮ ಮನೆಯವರು ಯಾರಾದರೂ ಕೈಕಾಲು ಕೂರ್ಕೊಳ್ಬೇಕು ಆಗ ನಿಮಗೆ ಬುದ್ಧಿ ಬರುತ್ತೆ ನಿಮ್ಮನ್ನ ಈ ಒಂದು ಧರಣಿಗೆ ನಾನು ಡಾಕ್ಟರ್ ಪಿ ವಿ ಭಂಡಾರಿ ಸ್ವಾಗತ ಮಾಡ್ತೇನೆ ಬಹುಶಃ ನಾವು ಇವತ್ತಿನ ದಿನ ಆದಿತ್ಯವಾರ ಇವತ್ತು ಧರಣಿಯನ್ನು ಹಮ್ಮಿಕೊಂಡದ್ದು ಯಾಕಂದರೆ ಯಾರಿಗೂ ತೊಂದರೆ ಆಗಬಾರ್ದು ಕೆಲಸಕ್ಕೆ ಹೋಗುವುದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವ ಕಾರಣದಿಂದ ಇವತ್ತು ಈ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ನನಗೆ ಯಾರೋ ಕೇಳಿದರು ಸೋಮವಾರ ಮಾಡಿ ರಸ್ತೆ ತಡೆ ಮಾಡಿ ಅಂತ ನಾನು ಅದಕ್ಕೆ ಹೇಳಿದೆ ರಸ್ತೆ ತಡೆ ನಾವು ಮಾಡಬೇಕಾಗಿಲ್ಲ ಸರ್ಕಾರವೇ ಕಚಡ ರೋಡ್ ಕೊಟ್ಟು ಮಾಡ್ತಾ ಇದೆ ಅಂತ ಹೇಳಿದೆ ಯಾಕಂದರೆ ನೀವು ಬೆಳಿಗ್ಗೆ ಹೊತ್ತು ಇದೇ ಸಮಯದಲ್ಲಿ ನಾಳೆ ಸೋಮವಾರ ಅಥವಾ ಮಂಗಳವಾರ ಹೊರಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ ನಾನೊಬ್ಬ ವೈದ್ಯ 8 ಕಾಲಕ್ಕೆ ಮನೆ ಬಿಡ್ತೇನೆ ಯೂಶುವಲಿ 8:30 ಒಳಗೆ ಎವಿ ಬಾಳಿಗ ಆಸ್ಪತ್ರೆಗೆ ತಲುಪ್ತೇನೆ ಆದರೆ ಈ ದಿನಗಳಲ್ಲಿ 8 ಕಾಲಕ್ಕೆ ಸ್ಟಾರ್ಟ್ ಮಾಡಿದರೆ 9:30 ಬರೀ ಈ ಪರ್ಕಳ ಏನು ಪಾಟೀಲ್ ಸ್ಟೋರ್ ಸ್ಟ್ರೆಚ್ಚಿಂದ ಈ ಇಲ್ಲಿ ಈ ಇದರವರೆಗೆ ದೇವಸ್ಥಾನ ದಾಟಿ ಹೋಗಲಿಕ್ಕೆ 1.25 ಗಂಟೆ ಬೇಕಾಗುತ್ತೆ ಇಂತಹ ಒಂದು ವ್ಯವಸ್ಥೆ ಪರ್ಕಳ ಸಿಂಗಲ್ ರೋಡ್ ಇದ್ದಾಗಲೂ ಇರಲಿಲ್ಲ ನೆನಪಿಟ್ಕೊಳ್ಳಿ ಎಷ್ಟು ನಾನು ಪರ್ಕಳದ ನಿವಾಸಿ 2001ನೇ ಇಸವಿಯಿಂದ ಪರ್ಕಳದ ನಿವಾಸಿ ಆವಾಗಿಂದ ಇಂತಹ ಒಂದು ಕಚಡ ರೋಡ್ ಇರಲಿಲ್ಲ ಈಗ ಇವರು ರಸ್ತೆ ಅಗಲೀಕರಣ ಅಂತ ಹೇಳಿ ನಮ್ಮ ಜೀವ ತಿಂತಾ ಇದ್ದಾರೆ ಇದು ಏನು ಇವತ್ತು ನಮ್ಮ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದರೆ ಈ ಈ ಮಳೆ ಮುಗಿದ ಕೂಡಲೇ ಮಾಡ್ತೀನಿ ಅಂತ ನವೆಂಬರ್ 20, 2020ಕ್ಕೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಮುಂದಿನ ಮೇ ಒಳಗೆ ಅದು ಉದಯವಾಣಿಯಲ್ಲಿ ಪ್ರಕಟ ಆಗಿದೆ ಇವತ್ತು ಇದರ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಅದನ್ನು ಹಾಕಿದ್ದೇನೆ ಮಾನ್ಯ ಶಾಸಕರು 2020 ನವೆಂಬರ್ನಲ್ಲಿ ಹೇಳಿದರು ಮೇ 2021ರ ಒಳಗೆ ರಸ್ತೆ ಪೂರ ಆಗುತ್ತೆ ಅಂತ ಅಫ್ಕೋರ್ಸ್ ಈಗ ಅವ್ರು ರೀಸನ್ ಹೇಳ್ತಾರೆ ಏನಂದರೆ ಜನ ಕೋರ್ಟಿಗೆ ಹೋದರು ಜನ ಹಾಗೆ ಮಾಡಿದರು ಜನ ಹೀಗೆ ಮಾಡಿದರು ಅಂತ ಕೋರ್ಟಿಗೆ ಹೋಗೋದು ಜನರ ಹಕ್ಕು ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಅವ್ರವ್ರಿಗೆ ಅನ್ಯಾಯ ಆಗಿದೆ ಅಂತ ಅನಿಸಿದಾಗ ಮತ್ತು ಅವರು ಕೋರ್ಟಿಗೆ ಹೋಗ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ಇಲ್ಲಿ ನಡೆದಿರೋ ರಸ್ತೆ ಕೂಡ ಯಾವ ರೀತಿ ಇದೆ ನೋಡಿ ಕಾಮಗಾರಿ ಆಗಿರೋದು ಕೂಡ ಸರಿಯಾಗಿ ಆಗಿಲ್ಲ ಭಾಳ ಅವೈಜ್ಞಾನಿಕವಾಗಿ ಆಗಿದೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ರಾಜ್ಯಾದ್ಯಂತ ಜನ ಏನು ಮಾತಾಡ್ತಾ ಇದ್ದಾರೆ ಇವರು 40% ಕಮಿಷನ್ ಇದರಿಂದಲೇ ಇವೆಲ್ಲ ಆಗ್ತಾ ಇರೋದು ಅಂತ ನೇರ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ರಸ್ತೆ ಕಾಮಗಾರಿ ಹಾಳಾಗಿದ್ದರೆ ಇದಕ್ಕೆ ಕಾರಣ ನಮ್ಮ ಜನಪ್ರತಿನಿಧಿಗಳು ನಮ್ಮ ಆಫೀಸರ್ಗಳು ಹಾಗೂ ನಮ್ಮ ಈ ಕಾಂಟ್ರಾಕ್ಟರ್ಗಳು ಇವರ ಮೇಲೆ ಯಾಕೆ ಆ್ಯಕ್ಷನ್ ತಗೊಳ್ಳಲ್ಲ ಇದು ನನ್ನ ಪ್ರಮುಖವಾದ ಪ್ರಶ್ನೆ 15/10/2018 29/10/2018ಗೆ ನಾನು ಮಾತಾಡ್ತಾ ಇರೋದು 76 ಕಿಲೋಮೀಟರ್ ಟು 85 ಕಿಲೋಮೀಟರ್ ಸ್ಟ್ರೆಚ್ಚು ಅದರಲ್ಲಿ 76 ಟು 77 ಕಿಲೋಮೀಟರ್ ಪರ್ಕಳ ಈಶ್ವರ್ನಗರ್ ಈ ಸ್ಟ್ರೆಚ್ಚು ಈ ಇಡೀ ಕಾಮಗಾರಿ 29/10/2018ಗೆ ಅವಾರ್ಡ್ ಆದಾಗ ಅವ್ರಿಗೆ ಹೇಳಿದ್ದೇನೆಂದರೆ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ವಿದಿನ್ 24 ಮಂತ್ಸ್ ಅಂತ ಸೊ ಇದು 2 ವರ್ಷದ್ದು ಪಂಚವಾರ್ಷಿಕ ಯೋಜನೆ ಆದರೂ ಮುಗಿಯುವ ಹಾಗೆ ಕಾಣೋದಿಲ್ಲ ಆಮೇಲೆ ರಸ್ತೆ ಪರಿಸ್ಥಿತಿ ಏನಿದೆ ಮೊದಲು ಯಾವ ಥರ ಇತ್ತು
ಅದಕ್ಕಿಂತ ವರ್ಸ್ಟ್ ಆಗಿದೆ. ಇದಕ್ಕೆ ನಮಗೆ ಕಾರಣ ಬೇಕು. ಸೊ ಪ್ರತಿ ಸರಿ ಏನಂದ್ರೆ ಇದು ಒಂದಾಯ್ತಲ್ಲ, ಎರಡನೇದು ಈಗ ಈ ರೋಡ್ ಕೆಟ್ಟೋಗಿದೆ ಅನ್ನುವಾಗ ಆಲ್ಟರ್ನೇಟ್ ರೋಡ್ ಇತ್ತು, ಕೊಡಂಗಿಯಿಂದ ಹೋಗ್ಲಿಕ್ಕೆ ನಮಗೆ ರಸ್ತೆ ಇತ್ತು, ಅದನ್ನು ಕೂಡ ಅಗೆದು ಹಾಕಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರುವ ಹಾಗೆ ಇಟ್ ಇಸ್ ಎನ್ ಒಫೆನ್ಸ್, ಅದು ಇಟ್ ಇಸ್ ಎ ಕ್ರಿಮಿನಲ್ ಒಫೆನ್ಸ್. ನನಗೆ ಗೊತ್ತಿರುವ ಹಾಗೆ ಒಂದು ಹೈವೇ ಈಗ ಎಲ್ಲಿಯಾದರೂ ನಾಳೆ, ಈಗ ಮೊನ್ನೆ ಒಂದು ಗಾಡಿ ಬಿದ್ದೋಯ್ತು, ಗಾಡಿ ಬಿದ್ದು ಇಲ್ಲಿ ಇದಾದಾಗ ಎಷ್ಟು ಹೊತ್ತು ರೋಡ್ ಬ್ಲಾಕ್ ಆಯಿತು. ನಾನು ಆ್ಯಸ್ ಅ ಡಾಕ್ಟರ್ ನಾನು ನೋಡಿದ್ದೇನೆ ಎಷ್ಟೋ ಆ್ಯಂಬುಲೆನ್ಸ್ಗಳು ಕಾಯ್ತಾ ಇರುತ್ತೆ ಇಲ್ಲಿ ರಷ್ಯಲ್ಲಿ. ಈಗ ಅಲ್ಲಿ ಸಾವುಗಳಾದರೆ ಇದಕ್ಕೆ ಕಾರಣ ಯಾರು? ನಾನು ಹೇಳೋದು ಇವತ್ತು ನಮ್ಮ ಶಾಸಕರು ಇದ್ರ ಬಗ್ಗೆ ತುರ್ತಾಗಿ, ಸುಮ್ಮನೆ ಪೇಪರ್ ಸ್ಟೇಟ್ಮೆಂಟ್ ನಮಗೆ ಬೇಡ, ನಿಮ್ಮ ಪೇಪರ್ ಸ್ಟೇಟ್ಮೆಂಟ್ ನೋಡಿ ನೋಡಿ ಸೋತು ಹೋಗಿದ್ದೇವೆ. ಇನ್ನಿದೆ ಇನ್ನು 15 ದಿನ, ಇವತ್ತು ಸಂಡೇ, ನೆಕ್ಸ್ಟ್ ಸಂಡೇ, ಅದರ ನೆಕ್ಸ್ಟ್ ಸಂಡೇ, ಎರಡು ಸಂಡೇ, 15 ದಿನ ಕಾಯ್ತೇವೆ. ಇದೇ ರೀತಿ ಅಲ್ಲ, ಈಗಾಗಲೇ ಪ್ರೊಟೆಸ್ಟ್ ಆದ ಮೇಲೆ ಇಲ್ಲಿ ಕೆಳಗಡೆ ನೋಡಿ, ಇದನ್ನು ಕೂಡ ಸರಿ ಮಾಡುವಂಥ ಒಂದು ಇದು ಇಲ್ಲ ನಿಮ್ಮ ಕೈಯಲ್ಲಿ. ನೋಡಿ ನೀವು ಹೇಗಿದೆ, ಇದು ಎಷ್ಟು ಪಾದಾಚಾರಿಗಳು ಹೇಗೆ ನಡ್ಕೊಂಡು ಹೋಗೋದು, ಅಥವಾ ಈ ಟೂ ವೀಲರು ಸೈಕಲ್ನವರು ಎಲ್ಲ ಬಡವರು ಎಲ್ರಿಗೂ ನಿಮ್ಮಂಗೆ ಕಾರ್ ಇರಲ್ಲ, ಹೆಚ್ಚಿನವ್ರಿಗೆ ನಿಮಗೆಲ್ಲ ದೊಡ್ಡ ದೊಡ್ಡ 25 ಲಕ್ಷದಕ್ಕಿಂತ ಹೆಚ್ಚಿನ ಕಾರ್ಗಳೇ ಇರೋದು, ಬಡವರು ಹೇಗೆ ಹೋಗ್ಬೇಕಿಲ್ಲಿ? ಇದ್ರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿಲ್ಲ. ನಿಮಗೆ ಓಟ್ ಹಾಕೋದು ಯಾಕೆ? ನಾವು ನೀವು ಏನು ಕೇಳಿದ್ರು ಆಫೀಸರ್ಗಳ ಮೇಲೆ, NHAI ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಹಾಕ್ತೀರ. ನಮಗೆ ನೀವೇ ಯು ಆರ್ ರೆಸ್ಪಾನ್ಸಿಬಲ್ ಬಿಕಾಸ್ ವಿ ಹ್ಯಾವ್ ವೋಟೆಡ್ ಫಾರ್ ಯು. ಶ್ರೀನಿವಾಸ್ ಪೂಜಾರಿ ಅವರಿದ್ದರು ಅಲ್ಲಿ, ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದರು ಏನಂದರೆ, ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ BJP ಇದೆ, ನಿಮ್ಮದೇ ತಪ್ಪು ಅಂತ. ಈಗ ಈ ನಗರಸಭೆ BJPದು, ಇದು ವಿಧಾನಸಭೆಯಲ್ಲಿ BJP ಶಾಸಕರು, ಲೋಕಸಭೆಯಲ್ಲಿ BJP ಶಾಸಕರು, ಟ್ರಿಪಲ್ ಇಂಜಿನ್ ಡಬ್ಬಲ್ ಅಲ್ಲ, ಎಲ್ಲ ನಿಮ್ಮದೇ ಇರುವಾಗ ಕೂಡ ನಿಮಗೆ ಈ ರೋಡ್ ಒಂದನ್ನು ಮಾಡಲಿಕ್ಕೆ ಯಾಕೆ ನೀವು ಮಾಡಲ್ಲ ಅಂದರೆ ನಾವೆಲ್ಲ ಸುಮ್ಮನಿದ್ದೀವಿ ಅಂತ ಅಲ್ವಾ? ಖಂಡಿತವಾಗಿ ಹೇಳ್ತೇನೆ, ಇದು ಭಾಳ ದೊಡ್ಡ ತಪ್ಪು. ನಾನು ನಿಜ ಹೇಳ್ತೇನೆ ಶಾಸಕರೇ, ನೀವು ಲೇಹ್ ಲಡಾಖಿಗೆ ಹೋಗಿ ಬಂದ್ರಿ, ಲೇಹ್ ಲಡಾಖಿಗೆ ಹೋಗಬೇಕಾಗಿಲ್ಲ, ಪರ್ಕಳದಲ್ಲಿ ಓಡಾಡಿದರೆ ಗೊತ್ತಾಗುತ್ತೆ, ಲೇಹ್ ಲಡಾಖಿನ ಸಂಪೂರ್ಣ ಅನುಭವ ಆಗುತ್ತೆ. ನಾನು ನಿಜ ಹೇಳ್ತೇನೆ, ಮನಸ್ಸು ಬೇಜಾರಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ, ಇದು ನಿಜವಾಗಲೂ ತಪ್ಪು ಮಾನ್ಯ ಶಾಸಕರೇ. ಮತ್ತು ನಾನು ಈವನ್ ನಮ್ಮ ಆಫೀಸರ್ಸ್ ಏನು ಮಾಡ್ತಾ ಇದ್ದೀರಾ, ನಿಮ್ಗೆ ಯಾಕೆ ಸಂಬಳ ಕೊಡೋದು? ದಯವಿಟ್ಟು ಉತ್ತರ ಕೊಡಿ. ಇಷ್ಟು ಕಂಪ್ಲೇಂಟ್ಸ್ ಬರುತ್ತೆ, ಎಲ್ಲ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಅದನ್ನು ಸಾಗು ಹಾಕ್ತೀರಾ ಈ ಕಂಪ್ಲೇಂಟ್ಸನ್ನು? ನಿಮಗೆ ಯಾರಿಗೂ ಜನರ ವೆಲ್ಫೇರ್ ಬಿದ್ದದಿಲ್ಲ, ಇದು ನಿಜವಾಗ್ಲೂ ಬಹಳ ದೊಡ್ಡ ತಪ್ಪು. ಈ ರಸ್ತೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಒಂದು ಸರಿ ಈ ರಸ್ತೆಯಲ್ಲಿ ಬಂದು ಓಡಾಡಿ ನೋಡಿ ಇಲ್ಲಿ. ಮತ್ತೆ ಈಗ ನೀವು ಈ ರಸ್ತೆ ಉದ್ದಕ್ಕೂ ಅಪಘಾತಗಳಾಗ್ತಾ ಇದೆ, ಈ ಅಪಘಾತಗಳಿಗೆ ಕಾರಣ ಈ ಅವೈಜ್ಞಾನಿಕವಾಗಿ ಮಾಡಿರುವಂತಹ ಈ ರೋಡು.